ಮತ್ತೊಂದು ಕಡೆ ಕುರುಬರನ್ನ ಹೆಸರಿಗೆ ಸೇರಿಸೋದಕ್ಕೆ ವಿರೋಧ ಇಲ್ಲ. ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ಕರೆ ಸಿಗ್ಲಿ. ಮೈಸೂರಿನ ಸುತ್ತೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಕುರುಬರನ್ನ ಎಸ್ಟಿಗೆ ಸೇರಿಸೋದಕ್ಕೆ ವಿರೋಧ ಇಲ್ಲ, ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ಕರೆ ಸಿಗ್ಲಿ ಅವರಿಗೆ ಅಂತ ಸುತ್ತೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿರುವಂಥದ್ದು. ಮೊದಲು ಎಸ್ಟಿಗೆ ಮೀಸಲಾತಿಯನ್ನ ಜಾಸ್ತಿ ಮಾಡಿ, ನಂತರ ಕುರುಬ ಸಮುದಾಯವನ್ನ ಸೇರಿಸಿ ಅಂತ ಮೈಸೂರಿನ ಸುತ್ತೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದರು. ಕುಲಶಾಸ್ತ್ರದ ಅಧ್ಯಯನ ವರದಿ ಪಡೆದು ನಿರ್ಧಾರವನ್ನು ಮಾಡಲಿ, ರಾಜ್ಯ ಸರ್ಕಾರದ ಈ ಬಗ್ಗೆ ಶಿಫಾರಸು ಮಾಡ್ಬೋದು, ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡ್ಬೋದು, ಈ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರುಬರ ಎಸ್ಟಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏಕೆಂದರೆ ಕುರುಬರ ಎಸ್ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪಾದಯಾತ್ರೆ ನಡೀತು, ಸಮಾವೇಶ ಕೂಡ ನಡೀತು ಮೊನ್ನೆ 7ನೇ ತಾರೀಕು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗೈರು ಹಾಜರಾಗಿದ್ದರು, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುವಂತೆ ಮಾಡಿತ್ತು ಸಿದ್ದರಾಮಯ್ಯನವರ ಗೈರು ಹಾಜರಿ. ಮತ್ತು ಎಸ್ಟಿಗೆ ಯಾರ್ಯಾರು ಎಸ್ಟಿ ಗುಣಲಕ್ಷಣಗಳಿದ್ದಾವೆ, ಪರಿಶಿಷ್ಟ ಪಂಗಡದ ಗುಣಲಕ್ಷಣಗಳಿದ್ದಾವೆ, ಅವರೆಲ್ಲರನ್ನು ಸೇರಿಸ್ಬೇಕು. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ದಿ ಕುರುಬಾ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಎಸ್ ಟಿ ಲಿಸ್ಟ್, ಬಟ್ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ, ಕುಲಶಾಸ್ತ್ರ ಅಧ್ಯಯನ ಆಗಿ ಆಮೇಲೆ ಶಿಫಾರಸು ಮಾಡಿ ಅಂತ ಹೇಳಿದ್ದೀನಿ ನಾನು ಕೇಂದ್ರಕ್ಕೆ. ಎರಡು ಮಾತು ಹೇಳಿದ್ದೀನಿ ನಾನು, ಒಂದು ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ ತಗೊಳ್ಳಿ, ಆಮೇಲೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸೇರ್ಸೋಕ್ಕೆ, ಒಂದು ಶಿಫಾರಸು ಮಾಡೋದಷ್ಟೇ. ಆಮೇಲೆ ಕಾನ್ಸ್ಟಿಟ್ಯೂಷನ್ ರೀತಿಯ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ನಂಬರ್ ಒನ್. ಮತ್ತು ನೀವು ಯಾರ್ಯಾರು ಸೇರಿಸ್ತೀರಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಮೀಸಲಾತಿನ ಪರ್ಸೆಂಟೇಜ್ ಹೆಚ್ಚು ಮಾಡಬೇಕು. ಈಗ 3% ಇದೆ, ನಾಯಕರು 7% ಮಾಡಿ ಅಂತ ಇದ್ದಾರೆ, ಕುರುಬರು ಸೇರಿಸಿದ್ರೆ ಅವರು 7% ಆಯ್ತಾರೆ, ಉಪ್ಪಾರು ಸೇರಿಸಿದ್ರೆ ಅವರು ಒಂದು 3-4% ಆಗ್ತಾರೆ, 3% ಆಗ್ತಾರೆ, ಗೊಲ್ಲರು ಸೇರಿಸಿದ್ರೆ, ಆಮೇಲೆ ಬೆಸ್ತರು ಸೇರಿಸಿದ್ರೆ, ಇವರೆಲ್ಲ ಸೇರಿಸಿದ್ರೆ ಅದಕ್ಕೆ ಅನುಗುಣವಾಗಿ ಹೆಚ್ಚಾಗಬೇಕು. ಇಲ್ಲಿ ಅವ್ರ ಪ್ರಯೋಜನ ಏನು? ಈಗ 2A ನಲ್ಲಿದ್ದಾರೆ ಕುರುಬರು, 15% ಇದೆ ಮೀಸಲಾತಿ, 3% ಸೇರಿಸ್ಬಿಟ್ರೆ ಪ್ರಯೋಜನ ಏನಾಗುತ್ತೆ? ಅದನ್ನ 25% ಆದ್ರೂ ಮಾಡಬೇಕು. ನಾಳೆ ಸಾರಿಗೆ ನೌಕರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಸಂಬಳ ಬಿಡುಗಡೆ ಮಾಡ್ತೇವೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಪ್ರತಿಭಟನೆ ಮಾಡುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ, ನಾನು ಅಧಿಕಾರಿಗಳನ್ನ ಕರೆಸಿ ಮಾತನಾಡಿದ್ದೇನೆ, ಡಿಸೆಂಬರ್ನ ಸಂಬಳ ಇನ್ನೆರಡು ದಿನದಲ್ಲಿ ಹಾಕ್ತೇವೆ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವ. ಪ್ರತಿಭಟನೆ ಮಾಡಿದಾಗ 9 ಬೇಡಿಕೆಗಳನ್ನು ಇಟ್ಟಿದ್ರು, ಅದರಲ್ಲಿ 4 ಬೇಡಿಕೆಗಳನ್ನು ಈಗ ಆಲ್ರೆಡಿ ಈಡೇರಿಸಿದ್ದೇವೆ. ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರು ಸಾರಿಗೆ ನೌಕರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅಧಿವೇಶನದ ಸಂದರ್ಭದಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟ್ ಆದಂಥ ಸ್ಯಾಲ್ರಿಯನ್ನು ಹಾಕಿಸ್ತೀವಿ ಡಿಸೆಂಬರ್ನದ್ದು ಅಂತ ಹೇಳಿದರು, ಆದರೆ ಇದುವರೆಗೂ ಕೂಡ ಅವರು ಹೇಳಿದಂತೆ ನಡ್ಕೊಂಡಿಲ್ಲ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇನ್ನೂ ಖಚಿತವಾಗಿ ನನಗೆ ಮಾಹಿತಿ ಬಂದಿಲ್ಲ. ನಾನು ಅಧಿಕಾರಿಗಳನ್ನು ಕರೆಸಿ ಈಗಾಗಲೇ ನಾನು ಮಾತಾಡಿದ್ದೀನಿ. ನಾವು ಹಿಂದೆ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ 9 ಬೇಡಿಕೆಗಳನ್ನು ಈಡೇರಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ವಿ. ಈಗಾಗಲೇ ಅದರಲ್ಲಿ 4 ಬೇಡಿಕೆಗಳನ್ನು ತೀರ್ಮಾನ ಮಾಡಿದ್ದೀವಿ, 5 ಸಭೆಗಳಾಗಿದ್ದಾವೆ, ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿದೆ, ನಮ್ಮ ಯೂನಿಯನ್ದವರಿಗೆ ಬೇರೆಯವರಿಗೂ ಕೂಡ ಗೊತ್ತಿದೆ. ಅವರು ಪ್ರತಿ ತಿಂಗಳ ಸಂಬಳವನ್ನು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥದ್ದು ಏನು ಬೇಡಿಕೆ, ಅದನ್ನು ಈಗ ಡಿಸೆಂಬರ್ದ 1 ತಿಂಗಳು ನಮಗೆ ಸ್ವಲ್ಪ ಶಾರ್ಟೇಜ್ ಇತ್ತು, ಅದನ್ನು ಈಗಾಗಲೇ ಅದನ್ನು 2 ದಿವಸದಲ್ಲಿ ಡಿಸೆಂಬರ್ದು ಸಂಪೂರ್ಣವಾಗಿ ನಾವು ಹಣವನ್ನು ನಾವು ಕೊಡ್ತೀವಿ. ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ 130,000 ಜನರಿಗೆ ಭರವಸೆ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಂಬಳದಲ್ಲಿ ಕೊರತೆ ಅಥವಾ ಕಟ್ ಮಾಡ್ತಕ್ಕಂಥ ಕಡಿಮೆ ಮಾಡ್ತಕ್ಕಂಥದ್ರೆ ಕೊಡೋದ್ರಲ್ಲಿ ಸ್ವಲ್ಪ 15-20 ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು, ಡಿಸೆಂಬರ್ದೂ ಕ್ಲಿಯರ್ ಮಾಡ್ತೀವಿ, ಜನವರಿದು ಮಾಡ್ತೀವಿ, ಮುಂದೂ ಕೂಡ ಯಾವುದೇ ಕಡತೆ ಇಲ್ಲದೆ ನಿಮ್ಮ ಸಂಬಳವನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ನೋಡಿ, ನಾಳೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇನ್ನೂ